ಮಳೆಯಿಂದಾಗಿ ಮನೆ ಕಳೆದುಕೊಂಡವರಿಗೆ ಪರಿಹಾರವನ್ನ ವಿತರಣೆ ಮಾಡಲಾಗುತ್ತಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಗುರುದತ್ ಅವರು ಮಾಹಿತಿಯನ್ನ ನೀಡಿದರು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಧಾರವಾಡ ಜಿಲ್ಲೆಯಾದ್ಯಂತ ಅಧಿಕ ಮಳೆಯಾಗಿದ್ದು ಇನ್ನು ಸಂತ್ರಸ್ತರು ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಳೆ ಹಾನಿಯೂ ಸಹ ಸಂಭವಿಸಿದೆ. ಇನ್ನು ಈ ಕುರಿತು ಧಾರವಾಡ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ಕ್ರಮವನ್ನು ವಹಿಸುವುದರ ಮೂಲಕ ಮಾಹಿತಿಯನ್ನು ಕಲೆ ಹಾಕಿದೆ. ಇನ್ನು ನಷ್ಟವಾದಂತಹದರ ಕುರಿತು ಮಾಹಿತಿ ಕಲೆ ಹಾಕುವುದರ ಮೂಲಕ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಗುರುದತ್ ಅವರು ಮಾಹಿತಿಯನ್ನು ನೀಡಿದರು. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಅಧಿಕ ಮಳೆಯಾಗಿದ್ದರಿಂದ ಪ್ರಾಣಹಾನಿ ಸಂಭವಿಸಿವೆ. ಅಷ್ಟೇ ಅಲ್ಲದೆ ಮನೆಗಳು ಕುಸಿದು ಬಿದ್ದಿವೆ ಮತ್ತು ಬೆಳೆ ಹಾನಿಯೂ ಸಂಭವಿಸಿದ್ದು, ಇನ್ನು ಈ ಕುರಿತು ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಲ್ಲವನ್ನೂ ಸಹ ಮಾಹಿತಿಯನ್ನು ಕಲೆ ಹಾಕಿ ಬೆಳೆ ನಷ್ಟವಾದಂತಹದಕ್ಕೆ ಪರಿಹಾರವನ್ನು ತುಂಬಿಕೊಡುವ ನಿಟ್ಟಿನಲ್ಲಿ ರೈತರಿಗೆ ಮತ್ತು ಜನರಿಗೆ ನೆರವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರತಿಕ್ರಿಯೆಯನ್ನು ನೀಡಿದರು. ಇಲ್ಲ ಆ ಥರದಿಲ್ಲ, ಅದು ತಿಳಿದಲ್ಲೇ ಈಗಿನ ಎರಡು ಥರ ಬರುತ್ತೆ, ಬಿಒನ್ ಬಿ ಒನ್ ಬಿ ಟು ಅಂತ ಹೇಳಿ. ಒಂದೊಂದು ಇದ್ದಿದ್ದಲ್ಲೇ ಕಟ್ಸ್ಕೋಬಹುದು, ಇನ್ನೊಂದು ಮತ್ತೆ ಡಿಸ್ಟ್ರೆಂಟ್ ಮಾಡೇ ಮಾಡಬೇಕಾಗ್ತದೆ ಅಂತ ಹೇಳಿ. ಅದರಲ್ಲಿ ಸುಮಾರು 500 ಜಾಸ್ತಿ ಮಾಡಿ ನಮ್ಮಲ್ಲಿಗ 153,000 ಹೆಕ್ಟೇರ್ ಲಾಸ್ ಆಗಿದೆ. ಅಗ್ರಿಕಲ್ಚರ್ ಅದರಲ್ಲಿ 143,000 ಅಂದ್ರೆ ಮೆಜಾರಿಟಿ ಅಗ್ರಿಕಲ್ಚರಲ್ ಬೆಳೆನೆ ಹಾನಿ ಆಗಿರೋದು. ಹಾರ್ಟಿಕಲ್ಚರು 10,000 ಹೆಕ್ಟೇರ್ ನಮ್ಮಲ್ಲಿ ಲಾಸ್ ಆಗಿದೆ. ಇಲ್ಲಿ ಚಿಲ್ಲಿ ಮತ್ತೆ ಆನಿಯನ್ಸ್ ನಮ್ಮಲ್ಲಿ ಲಾಸ್ ಆಗಿರುವಂತಹ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇಲ್ಲಿವರೆಗೆ ನಾವೀಗ 3,91,00,000 ಅವರಿಗೆ ನಾವು ಸಂದಾಯ ಈಗ ಮಾಡಿ ಇವತ್ತಿಂದು ಏನಿದೆ 3,91,00,000 ನಾವೀಗ ಸಂದಾಯ ಮಾಡಿದ್ದೀವಿ. ಅಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಬಂದಿದೆ. ಮುಂದೆ ಸಹಿತ ಎನ್ಡಿಆರ್ಎಫ್ ಮತ್ತೆ ಎಸ್ಡಿಆರ್ಎಫ್ ಏನು ಗೈಡ್ಲೈನ್ಸ್ ಪ್ರಕಾರ ಎಕರೆಗೆ ಎಷ್ಟು ಒಂದು ಬೇರೆ ಬೇರೆ ಸ್ಲಾಬ್ ಅಲ್ಲಿ ಏನಿರುತ್ತೆ ಅದನ್ನ ಆರಿಸ್ಬೇಕು. ನಾವು ಸರ್ಕಾರ ಬಂದ ಕೂಡ ನಾವು ಸಂದಾಯ ಮಾಡ್ತೀವಿ. ಎಲ್ಲರಿಗೂ ಎಷ್ಟು ಜನ ಈಗ ನಾವು ನಮ್ಮ ಪರಿಹಾರ ಸಾಫ್ಟ್ವೇರ್ ಎಂಟರ್ ಮಾಡಿದ್ದೀವಿ ಅವ್ರ ಅಕೌಂಟಿಗೆ ಡೈರೆಕ್ಟ್ ಆಗಿ ಸ್ವಲ್ಪ ಸ್ವಲ್ಪ ಹಣ ಅವ್ರಿಗೆ ಬರುತ್ತೆ. ಎಲ್ಲ ಕಂಪ್ಲೀಟ್ ಹಣ ಅವ್ರಿಗೆ ಆಗಲ್ಲ. ಎಲ್ಲರಿಗೂ ಸ್ವಲ್ಪ ಅಟ್ಲೀಸ್ಟ್ ಇಮಿಡಿಯೇಟ್ ರಿಲೀಫ್ ತರ ಒಂದು ಪ್ರಾಪರ್ಟಿ ರಿಲೀಸ್ ಮಾಡಿದೆ. ಅದನ್ನ ನಾವು ಇಮಿಡಿಯೇಟ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ.